ಪಕ್ಷದಲ್ಲಿನ ಒಳಬೇಗುದಿಯ ಬಗ್ಗೆ ಕೊನೆಗೂ ರಾಜ್ಯ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ಪ್ರಮುಖ ನಾಯಕರು ಮಹತ್ವದ ಸಭೆ ನಡೆಸಲಿದ್ದಾರೆ. ಪಕ್ಷದಲ್ಲಿರುವಂತ ಒಳಬೇಗುದಿಗಳಿಗೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿ ಏನು ಪ್ರಮುಖ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ವಿರುದ್ಧ ಬಹಿರಂಗ ಹೇಳಿಕೆ ಕೊಡೋದಕ್ಕೆ ಬ್ರೇಕ್ ಹಾಕೋದಕ್ಕೆ ಇವತ್ತಿನ ಈ ಮೀಟಿಂಗ್. ಚುನಾವಣೆಯಲ್ಲಿ ಸೋತ ಬಿಜೆಪಿಗೆ ಈಗ ಅಸಮಾಧಾನಿತರ ತಲೆಬಿಸಿ ಶುರುವಾಗಿದೆ. ಅಸಮಾಧಾನಿತರ ಬಹಿರಂಗ ಹೇಳಿಕೆಯನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿಲ್ಲ. ನಿನ್ನೆ ಮಾಜಿ ಸಚಿವ ರೇಣುಕಾಚಾರ್ಯ, ಶಾಸಕ ಬಸನಗೌಡ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಇಂದಿನ ಸಭೆಗೆ ರೇಣುಕಾಚಾರ್ಯ ಮತ್ತು ಬಸನಗೌಡ ಪಾಟೀಲ್ರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಪಕ್ಷ ಮತ್ತು ನಾಯಕರ ವಿರುದ್ಧ ಮಾತನಾಡದ ಹಾಗೆ ಎಚ್ಚರಿಕೆ ನೀಡಲಿದ್ದಾರೆ ರಾಜ್ಯಾಧ್ಯಕ್ಷ ಕಟೀಲು. ಸಭೆ ನಂತರ ಇಬ್ಬರ ಜೊತೆಗೂ ಕೂಡ ಮಾತನಾಡೋದಕ್ಕೆ ನಳಿನ್ ಕುಮಾರ್ ಕಟೀಲ್ ನಿರ್ಧಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ. ರೇಣುಕಾಚಾರ್ಯ ಮತ್ತು ಯತ್ನಾಳ್ ಏನೆಲ್ಲ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಆದೇಶದ ಮೇರೆಗೆ ಎಚ್ಚರಿಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಕಟೀಲ್. ಮಾಜಿ ಸಚಿವ ರೇಣುಕಾಚಾರ್ಯಗೆ ಪಕ್ಷದ ವಿರುದ್ಧ ಮಾತಾಡದ ಹಾಗೆ ಸೂಚನೆ ಕೊಟ್ಟಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ವಿರುದ್ಧ ಹೊಂದಾಣಿಕೆಯ ಆರೋಪ ಮಾಡಿದ್ರು. ಯತ್ನಾಳ್ ಆರೋಪದಿಂದ ರಾಜ್ಯ ಬಿಜೆಪಿಯಲ್ಲಿ ಈಗ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆ ರವಾನೆ ಮಾಡಬೇಕು, ಪಕ್ಷದ ವಿರುದ್ಧ ಮಾತನಾಡದ ಹಾಗೆ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯನ್ನು ಕರೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಹೋದ್ಯೋಗಿ ಸಂಜಯ್. ಕೊನೆಗೂ ಬಿಜೆಪಿ ಅಲರ್ಟ್ ಆಗಿರೋ ಆಗಿದೆ, ಅದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ನಿರೀಕ್ಷಿಸಬಹುದು? ವಿಜಯ್, ಪ್ರಮುಖವಾಗಿ ಏನಂತಂದ್ರೆ ಚುನಾವಣೆಯಲ್ಲಿ ಸೋಲು ಸಹಜ. ಆದ್ರೆ ಬಿಜೆಪಿಯಲ್ಲಿ ಏನು ವಿಧಾನಸಭಾ ಚುನಾವಣಾ ಸೋಲಿನ ನಂತರ ತೀವ್ರ ವ್ಯಕ್ತಿಯಲ್ಲಿ ಏನಂತಂದ್ರೆ ತೀವ್ರವಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಿರಂಗವಾಗಿ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡ್ತಕ್ಕಂಥದ್ದು, ಒಬ್ಬೊಬ್ಬ ನಾಯಕ ಒಬ್ಬೊಬ್ಬರ ಮೇಲೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಸೋಲಿನ ನಂತರ ಕೆಲವರು ಪರೋಕ್ಷವಾಗಿ ಹೈಕಮಾಂಡ್ ವಿರುದ್ಧವೇ ಸಿಡಿದೆದ್ದಿದ್ರು. ನೆನ್ನೆ ಏನ್ ರೇಣುಕಾಚಾರ್ಯ ಮಾತಾಡ್ತಾರೆ, ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು. ಅಲ್ಲಿ ಏನು ಹೈಕಮಾಂಡ್ ನಾಯಕರ ವಿರುದ್ಧಗೆ ತಿರುಗು ಬಿದ್ದಿ ರೇಣುಕಾಚಾರ್ಯ ಮಾತಾಡಿದ್ರು. ಎಕ್ಸ್ಪೆಕ್ಟ್ ಏನಂತಂದ್ರೆ ನರೇಂದ್ರ ಮೋದಿ, ಅಮಿತ್ ಶಾ ಅವರನ್ನು ಹೊರತುಪಡಿಸಿ ಬೇರೆ ಯಾವ ನಾಯಕರು ಸಹ ಇಲ್ಲಿ ಅನ್ಫಿಟ್ ಅನ್ನೋ ಅರ್ಥದಲ್ಲಿ ರೇಣುಕಾಚಾರ್ಯರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಯಡಿಯೂರಪ್ಪನವರನ್ನ ಯಾಕೆ ನೀವು ಕೈ ಬಿಟ್ರಿ, ಯಡಿಯೂರಪ್ಪನವ್ರನ್ನ ಯಾಕೆ ಕೆಳಗಿಳಿಸಿರಿ, ಯಡಿಯೂರಪ್ಪನವ್ರನ್ನ ಯಾಕೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತಕ್ಕಂಥದ್ದನ್ನ ರೇಣುಕಾಚಾರ್ಯ ಅವರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿ, ಇಲ್ಲೂ ಸಹ ಈಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ಯಾರ ನಿರ್ಧಾರ? ಅದು ಹೈಕಮಾಂಡ್ ನಿರ್ಧಾರವೇ ಅಲ್ವೇ? ಹಾಗಾದ್ರೆ ಹೈಕಮಾಂಡ್ ವಿರುದ್ಧವೇ ಏನು ಬಿಜೆಪಿ ನಾಯಕರು ಸಿಡಿದಿದ್ರು. ಇದು ಒಂಥರ ಭಾರಿ ಮುಜುಗರಕ್ಕೆ ಈಡಾಗ್ತಾ ಇತ್ತು. ಜೊತೆಗೆ ಮತ್ತೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಏನು ಬೊಮ್ಮಾಯಿ ಅವ್ರ ವಿರುದ್ಧವಾಗಿ ಮಾತನಾಡಿದ್ರು. ಬೇರೆ ಬೇರೆ ನಾಯಕರು ಸಹ ಅಲ್ಲಲ್ಲೇ ಮಾತಾಡ್ತಾನೆ ಇದ್ರು. ಇನ್ನು ಕಾರ್ಯಕರ್ತರು ಸಹ ಬಹಿರಂಗವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸುಮ್ಮನಿದ್ರೆ ಇನ್ನು ಪರಿಸ್ಥಿತಿ ಹತೋಟಿಗೆ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಕೊನೆಗೂ ಎಚ್ಚೆತ್ಕೊಂಡು ಈಗ ಒಂದು ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಸಭೆಯಲ್ಲಿ ಪ್ರಮುಖವಾಗಿ ಇದೇ ವಿಚಾರವನ್ನು ಚರ್ಚೆ ಮಾಡಲಾಗುತ್ತೆ. ಏನೇ ವಿಚಾರಗಳಿದ್ರು, ಯಾವುದೇ ವಿಷಯವಿದ್ರು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ, ಇನ್ನು ಮುಂದೆ ಒಂದೇ ಒಂದು ಹೇಳಿಕೆಯೂ ಸಹ ಬಹಿರಂಗವಾಗಿ ಸೋಲಿನ ವಿಮರ್ಶೆ ಕುರಿತು ಬರಬಾರದು. ಯಾವುದೇ ನಾಯಕರ ವಿರುದ್ಧ ಎಂಥದ್ದೇ ದೂರಿರಲಿ, ಎಷ್ಟೇ ದೊಡ್ಡ ನಾಯಕರಾಗಿರ್ಲಿ, ದೂರಿದ್ರೆ ಪಕ್ಷದ ವೇದಿಕೆಯಲ್ಲಿ ಮಾತನಾಡಿ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷಕ್ಕೆ ಭಾರಿ ಮುಜುಗರ ಆಗುತ್ತೆ. ಜೊತೆಗೆ ವಿಪಕ್ಷಗಳಿಗೆ ಆಹಾರ ಹಾಕ್ತೀವಿ, ಕಾಂಗ್ರೆಸ್ ಜೆಡಿಎಸ್ಗೆ ನಾವು ಆಹಾರ ಆಗ್ತಾ ಹೋಗ್ತೀವಿ, ಮುಂದೆ ಇನ್ನ ದೊಡ್ಡ ದೊಡ್ಡ ಒಂದು ಚುನಾವಣೆಗಳು ಇರ್ತಕ್ಕಂಥದ್ದು, ಲೋಕಸಭೆಗೆ ಕೆಲವೇ ತಿಂಗಳುಗಳು ಬಾಕಿ ಇರ್ತಕ್ಕಂಥ ಇಂತಹ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಗೊಂದಲ ನಿರ್ಮಾಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಭೆ ನಡೆಸ್ತಾ ಇರ್ತಕ್ಕಂಥದ್ದು. ಸಭೆಗೆ ರೇಣುಕಾಚಾರ್ಯ ಅವ್ರಿಗೂ ಆಹ್ವಾನ ಕೊಡಲಾಗಿದೆ, ಯತ್ನಾಳ್ ಅವ್ರಿಗೂ ಸಹ ಆಹ್ವಾನ ಕೊಡಲಾಗಿದೆ. ಒಟ್ಟಿನಲ್ಲಿ ಪ್ರಮುಖ 15 ನಾಯಕರನ್ನು ಸಭೆಯನ್ನ ಸೇರ್ತಾ ಇದ್ದಾರೆ. ಇದರ ಜೊತೆಗೆ ಏನು ಮುಂದಿರ್ತಕ್ಕಂತ ಲೋಕಸಭಾ ಚುನಾವಣೆ ಸಿದ್ಧತೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಚರ್ಚೆ ಸಹ ನಡೆಯುತ್ತೆ. ಜೊತೆಗೆ ವಿಪಕ್ಷ ನಾಯಕನ ಆಯ್ಕೆ. ಓಕೆ, ಥ್ಯಾಂಕ್ ಯು ಸಂಜಯ್. ವಿಸ್ತಾರ ನ್ಯೂಸ್, ನಿಖರ ಜನಪರ.